ಇದೇನಾಗಿದೆ ಅಂದ್ರೆ ಈಗ ನಾನು ಯಾವಾಗಲೂ ಹೇಳ್ತೇನೆ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಎರಡು ರೀತಿಯ ಕತ್ತಿ ಅದು ಅಂತ ಈ ಕಡೆಯಿಂದ ಕೊಯ್ತದೆ ಈ ಕಡೆಯಿಂದ ಕೊಯ್ತದೆ ಈ ಕಡೆಯಿಂದ ಪ್ರಚಾರದ ದೃಷ್ಟಿಯಲ್ಲಿ ಒಳ್ಳೆ ರೀತಿಯಲ್ಲಿ ಕೊಯ್ತದೆ ಅದು ಇನ್ನೊಂದು ರೀತಿಯಲ್ಲಿ ದ್ವೇಷ ಕೂಡ ಉಂಟು ಮಾಡುತ್ತೆ ಎರಡು ಉಂಟು ಮಾಡುತ್ತೆ ದ್ವೇಷ ಉಂಟು ಮಾಡ್ತದೆ ಗೌರವ ಪ್ರೀತಿಯನ್ನು ಉಂಟು ಮಾಡುತ್ತೆ ಹಾಗಾಗಿ ನಮಗೆ ಭಾಳಷ್ಟು ದೊಡ್ಡ ಅಭಿಮಾನಿಗಳ ಬಳಗ ಇದೆ ಕೋಟ್ಯಾಂತರ ಅಭಿಮಾನಿಗಳ ಬಳಗ ಇದೆ ಇದರಲ್ಲಿ ಕೆಲವರಿಗೆ ದ್ವೇಷ ಆಗಿದೆ ಎಷ್ಟು ದ್ವೇಷ ಆಗಿದೆ ಅಂತಂದ್ರೆ ಇವರು ಯಾಕೆ ಇಷ್ಟ ಮಾಡ್ತಾರೆ ಹೇಗೆ ನಮ್ದು ಯಾವುದು ಬಾಕಿ ಅಂತ ಮೊನ್ನೆ ಭಜನಾ ಕಮ್ಮಟದ ವಿಷಯ ಬಂದಾಗ ಹೇಳಿದರು ಭಜನಾ ಕಮ್ಮಟದಲ್ಲಿ ನಾವು ಒಂದು ಸಂಘ ಮಾಡ್ತೇವೆ ಅಂತ ನಾನು ಹೇಳಿದೆ ಬೇಡ ಈಗಲೇ ಅವರಿಗೆ ಸಂಕಟ ಆಗಿದೆ ಈ ಧರ್ಮಸ್ಥಳದಲ್ಲಿ ಬಿಟ್ಟ ಪ್ರೋಗ್ರಾಮ್ ಯಾವುದುಂಟು ಎಲ್ಲ ಪ್ರೋಗ್ರಾಮ್ ಅವರು ಮಾಡಿದ್ದಾರೆ ಭಜನೆ ಮಾಡಿದ್ದಾರೆ ಶಾಲೆಗಳಿಗೆ ಸಹಾಯ ಮಾಡಿದ್ದೀನಿ ಎಲ್ಲ ಉಂಟು ನಾವಿನ್ನು ಏನಪ್ಪ ಮಾಡೋದು ಧರ್ಮಸ್ಥಳದ ಬಿಟ್ಟರೆ ಅಂತೇಳುವಂಥ ಒಂದು ದೊಡ್ಡ ಸಮಸ್ಯೆ ಎಲ್ಲರೂ ಉಂಟಾಗಿದೆ ಹಾಗೆ ಕೆಲವು ಕಾರ್ಯಕ್ರಮ ಬಿಟ್ಬಿಡುವ ನಾವು ಅಂತ ಹೇಳಿದೆ ನಾನು ಇದು ಯಾಕೆ ಹೇಳಿದಂದರೆ ದ್ವೇಷ ಅಸೂಯೆ ಇದಕ್ಕೆ ಕಾರಣ ಬೇಕಾಗಿಲ್ಲ ಕೇವಲ ಅವರು ಇಷ್ಟು ಒಳ್ಳೆ ಕೆಲಸ ಮಾಡಿ ಹೆಸರು ತಗೊಳ್ತಾರಲ್ಲ ಧರ್ಮಸ್ಥಳ ದೇವಸ್ಥಾನದ ಮೂಲಕ ಅವ್ರು ತಗೊಳ್ಳೋದು ಅಲ್ಲಿ ದುಡ್ಡು ಅಲ್ವಾ ಅಂತ ಹೌದು ಕ್ಷೇತ್ರದ ಸಾನ್ನಿಧ್ಯ ಕ್ಷೇತ್ರದ ಸ್ಥಾನಮಾನಗಳು ಕ್ಷೇತ್ರದ ಸಂಪತ್ತು ಇವುಗಳನ್ನು ಹೇಗೆ ಬಳಸ್ತೇವೆ ಅನ್ನೋದರ ಮೇಲೆ ಅದರ ಪರಿಣಾಮ ಇದೆ ಅಲ್ಲದೆ ಸಂಪತ್ತಿನ ಮೇಲೆ ಅಲ್ಲ ಹಾಗಾಗಿ ನಾವು ಅದನ್ನು ಹೆಚ್ಚು ಇದೀಗ ನಿಮಗೆ ಇಲ್ಲಿ ಇದ್ದವ್ರಿಗೆ ಇಲ್ಲಿದ್ದವ್ರಿಗೆಲ್ಲ ಗೊತ್ತಿದೆ ಏನಾಗಿದೆ ಹಿಂದೆ ಅಂಥೇಳಿ ಈ ವಿಷಯ ಈಗ ತೆಗೆದುಕೊಂಡು ಅವರು ಮಾತಾಡುವಂಥ ವಿಷಯಗಳು ನಮಗೆ ಸಂಬಂಧ ಇಲ್ಲ ಈಗ ತನಿಖೆ ಮಾಡಲಿಕ್ಕೆ ಫಸ್ಟ್ ಗೌರ್ಮೆಂಟಿಗೆ ಹೋಮ್ ಡಿಪಾರ್ಟ್ಮೆಂಟಿಗೆ ಬರೆದದ್ದೆ ನಾನು ಸಿ ಬಿ ಐಗೆ ಒಪ್ಪಿಸಿ ಅಂತೇಳಿ ಮುಖ್ಯಮಂತ್ರಿ ಹೇಳಿದ್ದೆ ನಾನು ಈಗ ಅವರು ಏನು ಪರಿಣಾಮ ಕೊಟ್ಟರು ನಮ್ಮ ಸಂಬಂಧ ಏನಿಲ್ಲ ಅದಕ್ಕೆ ಅವರು ಏನು ಬೇಕಾದ್ರೆ ಏನು ತನಿಖೆ ಮಾಡಲಿ ಇನ್ನಷ್ಟು ಮುಂದುವರಿಸಲಿ ತನಿಖೆ ಇನ್ನಷ್ಟು ತನಿಖೆ ಮುಂದುವರಿಸಲಿ ಇನ್ನಷ್ಟು ಬೇಕಾದರೆ ಬೇರೆ ಬೇರೆ ದಾರಿ ಸಂಶೋಧನೆ ಮಾಡಲಿ ನಮಗೇನು ತೊಂದರೆ ಇಲ್ಲ ಕ್ಷೇತ್ರದ ಹೆಸರು ಯಾಕೆ ಕಳೀತಾರೆ ಅಂತ ನಮ್ಗೆ ಗೊತ್ತಿಲ್ಲ ಆದರೆ ಇದರ ಹಿಂದೆ ಯಾವುದೋ ಒಂದು ಅಮಾಯಕ ಹುಡುಗಿಯ ಸಾವಿನ ವಿಷಯ ಇಲ್ಲ ಕ್ಷೇತ್ರವನ್ನು ಹೇಗಾದರೂ ಮಾಡಿ ಮೈಲೆ ಮಾಡಬೇಕು ಮಲಿನತೆ ಮಾಡಬೇಕು ಅನ್ನುವಂಥದ್ದು ಖಂಡಿತ ಇದರಲ್ಲಿ ಕಾಣ್ತದೆ ಹಾಗಾಗಿ ನಮಗೆ ಯಾವುದಕ್ಕೆ ಭಯ ಇಲ್ಲ ನನಗೆ ಯಾವ ರೀತಿಯಲ್ಲಿ ಭಯ ಇಲ್ಲ ಸಂಕೋಚ ಇಲ್ಲ ನನಗೆ ಸಂದೇಹ ಇಲ್ಲ ಯಾಕೆಂದರೆ ನಾನು ಹೇಗಿದ್ದೇನೆ ಹಾಗೆ ಇದ್ದೇನೆ ನಿರ್ಮಲವಾಗಿದ್ದೇನೆ ನಮಗೆ ಅನೇಕ ಬೆಳಿಗ್ಗಿಂದ ಸಂಜೆವರೆಗೆ ಅನೇಕ ಕೆಲಸ ಕಾರ್ಯಗಳಿರೋದ್ರಿಂದ ಯಾವುದು ಮೈಲಿಗೆ ನಮಗೆ ಅಡ್ಡೋದಿಲ್ಲ ಆದರೆ ಒಂದೇ ಒಂದು ಸಮಸ್ಯೆ ಅಂದರೆ ಅನಾವಶ್ಯಕವಾಗಿ ಯಾಕೆ ಶತ್ರುತ್ವ ಬೆಳೆಸ್ತಾ ಇದ್ದಾರೆ ಯಾಕೆ ಶತ್ರುತ್ವ ಬೆಳೀತಾ ಇದ್ದಾರೆ ಶತ್ರುತ್ವಕ್ಕೆ ಈ ಕಾರಣ ಏನು ಅಂತಂದು ದೊಡ್ಡ ಸಮಸ್ಯೆ ಹಾಗಾಗಿ ನಮ್ಮ ಎಷ್ಟೋ ಜನ ಸಿಬ್ಬಂದಿಗಳಿಗೆ ಗೊತ್ತಿರಬಹುದು ಇದು ಸತ್ಯ ಅಂತ ಯಾಕೆ ಸುಮ್ಮನೆ ಇದ್ದಾರೆ ಇವರು ಅಂತ ಸಹ ಬರ್ಬೋದು ಹಾಗೆ ಸುಮ್ಮನೆ ಇರು ಯಾಕಂದರೆ ಸಂಭಾಷಣೆ ಸ್ಟಾರ್ಟ್ ಆಗಬಾರ್ದು ಅಂತ ಸಂಭಾಷಣೆ ನಾವು ಹಾಗೆ ಮಾಡಲಿ ನೀವು ಅದು ಅಲ್ಲಿ ಹಾಕಬಹುದ್ರಿ ಯಾಕೆ ಹೀಗೆ ಒಂದು ಸಂಭಾಷಣೆ ಪ್ರಾರಂಭ ಆಗಬಾರ್ದು ಅಂತ ಅಷ್ಟೇ ಮತ್ತು ಇವತ್ತೊಂದು ಐದು ಜನ ಆರು ಜನ ಬಂದು ಕಣ್ಣೀರು ಹಾಕಿ ಹೋದರು ಐದು ಜನ ಆರು ಜನ ಕಣ್ಣೀರು ಹಾಕಿ ಹೋದ್ರು ಈಗಲೇ ಬಂದು ಒಬ್ಬರು ಕಣ್ಣೀರು ಹಾಕಿ ಹೋದ್ರು ಏನು ಹೀಗಾಗ್ತದೆ ನಿಮಗೆ ಈಗ ಬಂದರೆ ಏನು ನಾವು ಹೇಗೆ ತಡ್ಕೊಳ್ಳೋದು ಅಂಥೇಳಿ ನನಗೆ ನಾನು ಹೇಳಿದವರಿಗೆ ನನಗೆ ಮುಖ್ಯವಾಗಿ ಬೇಕಾಗಿದ್ದರೆ ಪ್ರೀತಿ ಯಾರಿಗುಂಟು ಯಾರಿಗೆ ನಮ್ಮಲ್ಲಿ ದ್ವೇಷ ಉಂಟು ಅಂತ ನಮ್ಗೆ ಗೊತ್ತಾಗಲಿಕ್ಕೆ ಇದೊಂದು ಒಳ್ಳೆ ನಿದರ್ಶನ ಆಯಿತು ಪ್ರೀತಿ ಮಾಡೋರು ಕೂಡ ಬಂದು ಎದುರು ಹೇಳಲಿಕ್ಕಾಗೋದಿಲ್ಲ ಈಗ ನಮ್ಮ ಮಂಜುನಾಥರಿಗಾಗಲಿ ಅಥವಾ ನಮ್ಮಲ್ಲಿ ಬೇರೆಯವರಿಗೆ ನಿಮಗೆಲ್ಲ ಬಂದು ಹೇಳಿ ಸ್ವಾಮಿ ನಾವು ನಿಮ್ಮಲ್ಲೇ ನಿಮ್ಮ ಬಗ್ಗೆ ತುಂಬ ಗೌರವ ಇದೆ ಪ್ರೀತಿ ಇದೆ ಅಂತ ಹೇಳಲಿಕ್ಕಾಗೋದಿಲ್ಲ ಹಾಗೆ ಬಹಳ ಜನಕ್ಕೆ ನಮ್ಮ ಬಗ್ಗೆ ಇರುವಂಥ ಗೌರವನ ಹೇಳಲಿಕ್ಕಾಗೋದಿಲ್ಲ ಈಗ ಹೇಳುವ ಸಂದರ್ಭ ಈಗ ಬಂದಿದೆ ಈಗ ಹೇಳ್ತಾ ಇದ್ದಾರೆ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾವು ನಿಮ್ಮ ಜೊತೆಗಿದ್ದೇವೆ